ನಮ್ಮ ಹುಡುಗ ಡಿಯೋ ತಗೋ ಬರೋನಾಗಿದ್ದ ನಮ್ಮಂತವ್ರ ಮಾತು ಕೇಳಿ ಇವಾಗ ಬೇಕಿಲ್ಲ ಗುರು ನೀವು ಹಂಗೆ ಬಿಟ್ಬಿಡ ಕಾಣಿಸ್ತಾ ಇದೆಯಾ ಇದು ನಮ್ಮದು ಆಬ್ಜೆಕ್ಟ್ ಇಲ್ಲಿರೋದು ಇವರು ಫೋಟೋಗ್ರಾಫರ್ ಏ ಸುಮ್ಮನೆ ಒಂದು ಎರಡು ನಿಮಿಷ ನಿಜ ಹೇಳು ಮಗ ಏನಾದ್ರೂ ಕಾಣಿಸ್ತಾ ಇದೆಯಾ ಅಲ್ಲಿ ಇರೋದೊಂದು ಜೀರ್ಣ ಹಿಂದೇನಾಯ್ತು ನೆನ್ಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದು ಬಿಟ್ಟಿದ್ದಾನೆ ಹಾಯ್ ಗೈಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಇವತ್ತಿನ ದಿನ ಒಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಆದಮೇಲೆ ಹೊತ್ತೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅದಕ್ಕೆ ಬಂದಿದ್ದೀನಿ ಇವಾಗ ಒಂದು ಟೂ ವೀಕ್ಸ್ ಗ್ಯಾಪ್ ಕೊಟ್ಟಿದೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಇವಾಗ ಆದ್ರೂ ಇವತ್ತು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಮತ್ತು ಒಂದು ಸ್ಮಾಲ್ ರೈಡ್ ಹೋಗೋಣ ಅಂತ ಹೊರಟಿದ್ದೀವಿ ನಾನು ಇವಾಗ ಸಿದ್ದಾಪುರಲ್ಲಿ ಇದ್ದೀನಿ ಸಿದ್ದಾಪುರಲ್ಲಿ ಸಾಗರ ಸರ್ಕಲ್ ಅಂತ ಒಂದು ಬರುತ್ತೆ ಈ ಕಡೆ ಆದರೆ ಸಾಗರ ಆಗುತ್ತೆ ಸಿರ್ಸಿ ಈ ಕಡೆ ಬಂದುಬಿಟ್ಟು ಜೋಗ್ ಫಾಲ್ಸ್ ಹೋಗುತ್ತೆ ಈ ರೋಡಲ್ಲಿ ಇದ್ದೀನಿ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಗೊತ್ತಿರುತ್ತೆ ನನ್ನ ಜೊತೆ ಆಲ್ಮೋಸ್ಟ್ ರೈಡ್ ಮಾಡೋನು ಕೇಶವ್ ಸಾಗರ್ ಆ್ಯಂಡ್ ಕಿಶನ್ ಬರ್ತಾರೆ ನಾರ್ಮಲಾಗಿ ಇವತ್ತು ಅವನೇ ಇವತ್ತು ಲೇಟ್ ಲದೀಪ್ ಆಗ್ಬಿಟ್ಟಿದ್ದಾನೆ ಇನ್ನು ಬಂದಿಲ್ಲ ಸೊ ಅವನಿಗೋಸ್ಕರನೇ ವೇಟಿಂಗು ಯಾವುದೋ ಎಮ್ ಎಲ್ ಎ ವೆಹಿಕಲ್ ಬರ್ತಾ ಇದೆಯಲ್ಲಪ್ಪ ಆಲ್ರೆಡಿ ಲೇಟ್ ಲದೀಪ ಇಸ್ ಕಮಿಂಗ್ ಏನು ಗುರು ಇವತ್ತು ಲೇಟು ಟ್ರಾಫಿಕ್ ಇತ್ತು ಓ ಎಲ್ಲಿ ಟೋಲ್ ಹತ್ರ ಓ ಟೋಲು ನಮ್ಮ ಸಿದ್ದಾಪುರಲ್ಲೆಲ್ಲ ಟೋಲ್ ಮಾಡಿಬಿಟ್ಟಿದ್ದಾರೆ ಎಲ್ಲಿಡ್ತೀಯಾ ವೆಹಿಕಲ್ ಹಾಂ ಓಕೆ ಬನ್ನಿ ಮತ್ತೆ ಸಿಗೋಣ ರೋಡಲ್ಲಿ ಹಲೋ ಗಾಯ್ಸ್ ನಾವಿವಾಗ ಆ ಕಡೆಯಿಂದ ಹೋದರೆ ಜೋಗ ಹೋಗ್ತಿದ್ವಿ ಸೊ ನಾವು ಈ ರೋಡು ಚೂಸ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಈ ರೋಡ್ ಮಾತ್ರ ಹೋಗೋದು ಬಿಡೆ ಬಸ್ಗೆ ಸೊ ಫಸ್ಟ್ ಟೈಮ್ ಲಾಗ್ ನೋಡ್ತಾ ಇದ್ದೀವಿ ನೀವೇನು ಮಾಡ್ಕೋಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅದು ಫ್ರೀ ಆಗಿರುತ್ತೆ ನೀವೇನು ಪೇ ಮಾಡಬೇಕಂತ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕ್ಕೊಂಡೆ ನೋಡಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ ನಾಳೆ ರೈಡ್ ಹೋಗ್ತಾ ಇದ್ದೀವಿ ನಮ್ಮದು ದುರಾದೃಷ್ಟ ಇವ್ರ ಜೊತೆಗೆಲ್ಲ ಹೋಗ್ತಾ ಇದೀವಿ ನೋಡಿ ಏನು ಮಾಡೋಕ್ಕಾಗಲ್ಲ ಬನ್ನಿ ಮತ್ತೆ ಮುಂದೆ ಮುಂದೆ ಮೈ ಡಿಯರ್ ಫ್ರೆಂಡ್ಸ್ ಇವಾಗ ನಮ್ಮ ಹುಡುಗ ಎಲ್ಲಿದ್ದಾನೆ ಇವಾಗ ನೋಡಿ ಅವ್ನ ಬಾಯಲ್ಲಿ ಬೈಗುಳಗಳನ್ನ ಕೇಳಿ ಅಂತಾರೆ ಏನ್ ಗುರು ಗಾಳ ಆಗ್ತಾ ಇದೆಯಾ ಏನ್ ಕತೆ ಮಚ್ಚ ನೋಡಿ ನೀ ನೆಟ್ವರ್ಕ್ ಇಲ್ದೆ ಇರಲ್ಲ ಮೆಸೇಜ್ ಮಾಡೋನು ಅಂದ್ರೆ ಇವನೊಬ್ಬನೇ ನೋಡು ಕಾಲ್ ಮಾಡೋಣ ಇವತ್ತು ಬಂದ ಮೇಲಿಂದ ಹನ್ನೊಂದು ಇಪ್ಪತ್ತು ಹನ್ನೊಂದು ಇಪ್ಪತ್ತು ಎಷ್ಟರಿಂದ ಎಷ್ಟು ಗಂಟೆಯಿಂದ ಕಾಲ್ ಮಾಡ್ತಾನ ಹತ್ತು ಕಾಲಿಂದ ಕಾಲ್ ಮಾಡ್ತಾವನೆ ನೋ ಆಕ್ಷನ್ ನೋ ಆಕ್ಷನ್ ನಿಂಗೆ ತ್ರಿಬಲ್ ಎಕ್ಸ್ ಮಾಡಿ ಬಿಸಾಕ್ಬೇಕು ಈಗ ಸಮ್ ಟೈಮ್ ನಾವು ಏನು ಹೇಳಬಾರ್ದು ಮೌನಂ ಸಮ್ಮತಿ ಲಕ್ಷ್ಮಣ ನೋಡ್ರಪ್ಪ ಬಿಡೆ ಪಾಸ್ ಇಲ್ಲಿಂದ ಇದು ಸ್ಟ್ರೇಟ್ ಹೋದ್ರೆ ಕುಮಟ ಈ ಕಡೆಯಿಂದ ಹೋಗ್ಬೇಕು ಇವಾಗ ಇಳಿ ಮನೆ ಸಮಥಿಂಗ್ ಇದೆ ಬಿಡೆ ಪಾಸ್ 5 ಕಿಲೋಮೀಟರ್ ಆಗುತ್ತೆ ಹಿಂಗೆ ಹೋಗ್ಬೇಕು ಬಾಗುರು ಹೋಗೋಣ ಟೈಮ್ ಆಗುತ್ತೆ ಹುಡುಗ ಯಾಕೋ ರೊಚ್ಚಿಗೆದ್ ಬಿಟ್ಟಿದ್ದಾನೆ ಇವತ್ತು
ಬರ್ಡೆ ಫಾಲ್ಸ್, ಇನ್ನೊಂದು ಹೆಸರು ಡೆಡ್ಲಿ ಫಾಲ್ಸ್ ಅಂತ ಐ ಥಿಂಕ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ. ಯಾಕಂದರೆ ತುಂಬ ಜನ ಅವರವರ ಪ್ರಾಣ ಪಕ್ಷಿಯನ್ನು ಕಳೆದುಕೊಂಡಿದ್ದಾರೆ. ಸಾಹಸಗಳನ್ನೆಲ್ಲ ಮಾಡೋಕೆ ಹೋದ್ರೆ ಆಗೋದು ಹಾಗೇನೆ, ಹೋದ್ವಾ ನೋಡ್ದ್ವಾ ಫೋಟೋ ತಗೊಂಡು ಹೋಗಿ ಬರ್ತಾ ಇರಬೇಕು, ಅದು ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಈಜಾಡೋದು ನೆಗೆಯೋದು ಎಲ್ಲ ಮಾಡ್ತಾಯಿದ್ರೆ ಹಾಗೆ ಆಗೋದು. ಬಂದಿಲ್ಲ ನಾವು, ರೋಡಲ್ಲೇ ಇದ್ದೀವಿ. ರೋಡ್ ಮಾತ್ರ ಚಿಂದಿ ಆಗಿದೆ, ಇಳಿಯೋದು ಬೇರೋದು ಇಳಿಯೋದು ಏರೋದು. ಬ್ಯಾರಿಕೇಡ್ ಇಲ್ಲ ಏನಿಲ್ಲ, ಸ್ವಲ್ಪ ಇಳಿಸಿ ತೋಟದಲ್ಲಿ ಇರ್ತೀವಿ. ದೊಡ್ಡ ಗಾಡಿ ಬಂದವನು ತೋಟದಲ್ಲಿ ಕಾಲಲ್ಲಿ ಅಡಕೆ ಬಾಯ ಕಣಿರ್ತೀವಿ. ನೋಡ್ರಪ್ಪ ಹೆಂಗಿದೆ ರೋಡಪ್ಪ. ಈ ಆಲ್ಮೋಸ್ಟ್ ಸಿಟಿ ಸಿದ್ದಾಪುರದಲ್ಲಿ ಫಾಲ್ಸ್ ಇದೆ, ಇಡನ್ ಫಾಲ್ಸ್ ಕಟ್ಟೆನೆ. ಓ ಯು ಟರ್ನ್, ಓ ಮೇಲ್ಗಡೆ ಹೋಗ್ಬೇಕು. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬೋರ್ಡ್ ಹಾಕಿದ್ದಾರೆ. ಹಾಂ ಇಲ್ಲಿ ಹುಳಿಗಳು ಗಿಡ ತುಂಬ ಇದೆ. ಯಾರು ಜನನೇ ಕಾಣಿಸ್ತಾರೆ, ಯಾರು ಹೋಗಿಲ್ಲ ಅನ್ಕೋತೀನಿ. ರೋಸ್ ಮಾಡಿಲ್ಲ ಗುರು ಕೆಳಗೆ ಅಂದ್ರೆ ಫಾಸ್ಟ್ ನೋಡೋಕಾದ್ರೂ ಬಿಡ್ತಾರ ತಾನೆ. ಓಕೆ ಇಲ್ಲಿ ಬೆಟರ್ ಅಂದರೆ ನೀವು ಬ್ರೇಕ್ ಇಲ್ದಿರೋ ಗಾಡಿ ತಗೊಬಂದ್ಕೊಳ್ಳಿ ಚೆನ್ನಾಗಿರುತ್ತೆ. ಸೀದಾ ಫಾಲ್ಸ್ಗೆ ಇರ್ತೀವಿ, ನೀವು ಡೈರೆಕ್ಟಾಗಿ ವ್ಯೂ ಪಾಯಿಂಟ್ಗೆ ಹೋಗ್ತೀರಾ. ಅದರ್ವೈಸ್ ಚೆನ್ನಾಗಿರೋ ಬೈಕೆಲ್ಲ ತೊಗೊಂಬಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ವ್ಯೂ ಪಾಯಿಂಟ್ಗೆ ಹೋಗೋದು. ಆವಾಗಿಂದ ಏರೋ ಮಾರ್ಕಾಕೆ ಬಾಣ ಅಂತ ಹೋಗ್ತಾ ಇದ್ದಾರೆ ಪೂರಾ ಅಲ್ಲಿಂದ ನೋಡ್ತಾ ಇದ್ದೀನಿ. ಒಂದೊಂದು ಫೋಟೋ ಒಂದೊಂದ್ರಲ್ಲಿ ಒಂದೊಂದು ಫೋಟೋ ಹಾಕಿದ್ದಾರೆ. ಯಾವ ಫೋಟೋ ರೆಫರ್ ಮಾಡೋದು ನಾವು? ಇಲ್ಲೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ, ಸೈಡಿಗೆ ಇಲ್ಲಿ ಲೈಕ್ ತಂತಿನೆಲ್ಲ ಹಾಕಿಟ್ಟಿದ್ದಾರೆ. ಇಪ್ಪೇನು ಕೇಸ್ ಆ ಕಡೆ ಹೋದ್ರು ಅದ್ರಲ್ಲಿ ಸಿಕ್ಕಾಕೊಂಡಿರ್ತೀವಿ. ಗಟ್ಟಿಟ್ಟೋಗ್ರು ಯಾವ್ದೊಂದು ಕಾರ್ ಹೋಗ್ತಾ ಇದೆ. ನಮ್ಮ ಹುಡುಗ ಡಿಯೋ ತಗೋಬರೋನಾಗಿದ್ದ, ನಮ್ಮಂಥವ್ರ ಮಾತು ಕೇಳಿ ಇವಾಗ ಬೇಕಿಲ್ಲ ಗುರು, ನೀವು ಹಂಗೆ ನಿಲ್ಸ್ಬಿಡ. ಕೆಳಗಡೆ ನೋಡುವಂತಾರೆ ಬಾಯಿಗೆ ಬರುತ್ತೆ. ಇಲ್ಲಿ ವರ್ಕ್ ಮಾಡಿದಾನಲ್ಲ ಟೈಲ್ಸ್ ವರ್ಕು, ಅವನು ಗ್ರೇಟು. ಏ ಮಸ್ತಾಗಿ ಮಾಡಿದಾರಲ್ಲ ಗುರು, ಎಪ್ಪ. ಎಸ್ ಪಾರ್ಕಿಂಗ್ ಝೋನ್. ಕಣ್ಣೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟೆ ಗ್ರಾಮ ಪಂಚಾಯತ್ ಕ್ಯಾಸಿಗಿ ಅಂತ ಫುಲ್ ನೋಡಿ ಬಿಸಿಲೇ ಕಾಣಿಸಲ್ಲ ಹಂಗಿದೆ. ಬನ್ನಿ ಇವಾಗ ಇಲ್ಲಿ ಈ ಕಡೆ ಕೆಳಗಡೆ ಹೋಗಬೇಕು, ನಾನು ಟೈಮ್ ಲ್ಯಾಪ್ಸ್ ಹಾಕೊಂಡು ಹೊರಡ್ತೀನಿ. ಸ್ವಲ್ಪ ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋಣ. ಆಡಿಯಸ್ ಇವಾಗ ನೋಡಿ ಫಾಲ್ಸ್ನ ತೋರಿಸ್ತೀನಿ. ಅರೌಂಡ್ ಸ್ವಲ್ಪ ಡೌನಲ್ಲಿ ಇಳ್ಕೊಂಬರ್ಬೇಕು,
ಕಾಣಿಸ್ತಾ ಇದೆ ಅನ್ಕೋತೀನಿ. ಸ್ಟೇರ್ ಕೇಸಸ್ ಮಾತ್ರ ಸ್ಟ್ರೇಟ್ ಆಗಿ ಅಂದರೆ ಡೆಪ್ತ್ ಆಗಿ ತುಂಬ ಇನ್ ಡೆಪ್ತ್ ಆಗಿದೆ. ಬನ್ನಿಗುರು ಏನಿಲ್ಲ ನೋಡ್ತಾ ಇದ್ದೀರಾ? ಹಾಂ ಹಾಂ ಹಾಂ. ಸರ್ಕಸ್ ಮಾಡ್ಕೊಂಡು ಕೆಳಗಡೆ ಇಳಿತಾ ಇದ್ದಾರೆ. ಅದು ಫಸ್ಟ್ ಸ್ಟೆಪ್, ಅಲ್ಲಿಂದ ಅಲ್ಲಿ ಕಾಣಿಸ್ತಾ ಇದ್ದೀರಾ, ಅದು ಫಸ್ಟ್ ಸ್ಟೆಪ್. ಇದು ಸೆಕೆಂಡ್ ಒನ್, ಅಲ್ಲೊಂದು ಲಾಸ್ಟ್ ಆಗಿ ಥರ್ಡ್ ಒನ್ ಸ್ಟೆಪ್ ಇದೆ. ಆಲ್ರೆಡಿ ಬಾಯ್ಸ್ ಎಲ್ಲ ಫೋಟೋಗ್ರಫೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಾಯ್ಸ್ ಬನ್ನಿ ಕೆಳಗಡೆ ಹೋಗೋಣ, ಆಮೇಲೆ ಫೋಟೋಗ್ರಫಿ. ಏನಂತೀರಾ? ರೋಡಲ್ಲಿ ನೀನು ಕಲ್ಲಾಕಿರತ್ತೆ ಅಂತ ಇಲ್ಲ, ನೆಕ್ಸ್ಟ್ ನಿಮಗೆ ಗೊತ್ತಿರುತ್ತೆ ಬಿಡಿ. ಬೆಟರ್ ಅಂದ್ರೆ ನಾನು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಳ್ಳೋದು ಬೆಟ್ಟಿದ್ರು ಅಂತ, ಯಾಕಂದ್ರೆ ಇವ್ರು ಇಳ್ಕೊಂಡು ಹೋಗೋವರೆಗೂ ನಮಗೆ ಆಲ್ಮೋಸ್ಟ್ ಟೈಮ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನು ಸವಿಯೋಣ. ಕುರುಡ್ ನನ್ನ ಮಗನ ನೀರು ಯಾವಾಗ ಆ ಥರ ಸ್ಲೋಪ್ ಇದೆ, ಅಲ್ಲಿ ಅಲ್ಲಿ ಕೆಳಗಡೆ ಹೋಗುತ್ತೆ. ಅಲ್ಲಿ ಗೌನಿಗೆ ಇವ್ರು ಇಳಿಯೋಕೆ ಸ್ವಲ್ಪ ಟೈಮ್ ಆಗುತ್ತೆ. ಬೆಟ್ಟ ಕಷ್ಟಪ್ಪಿಗೆ ಓಕೆ ಓಕೆ. ಈ ಎ ಬಿ ಎಸ್ ಸಿ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ ಗುರು. ಇಲ್ಲ ಇರೋ ಗುರು, ಅಲ್ಲ ಇರಲ್ಲ. ಹೊಸ ಶೂ ಹಾಕೋ ಬಂದು ಕಲ್ಲೆಲ್ಲ ಬಿಡಿಸ್ತಾ ಇದ್ದಾನೆ ಅಪ್ಪನು. ಹುಚ್ಚಾರು ಅಪ್ಪ. ಆಲ್ರೆಡಿ ಅಲ್ಲಿ ಹುಡುಗರೆಲ್ಲ ಬಂದಿದ್ದಾರೆ ಬಾಯ್ಸ್. ಇಲ್ಲಿಲ್ಲ ವ್ಯೂ ಸಕ್ಕತ್ತಾಗಿದೆ. ಬೆಟರ್ ನಾವು ಸ್ವಲ್ಪ ಕೆಳಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ, ಇಲ್ಲಾಂದ್ರೆ ತುಂಬ ಲೆಂತಿ ವೀಡಿಯೋ ಮಾಡ್ಬೇಕಾಗುತ್ತೆ. ಮಹೇಶ್ ನಾಯ್ಕ್ ಲಾಗರ್ ಕೊನೆಗೆ ಶೇಪ್ ಇದಾಗ್ಬಿಡುತ್ತೆ. ಎ ಬಿ ಎಸ್ ಎಲ್ಲ ಆನ್ ಮಾಡ್ಕೊ. ಅವ್ನು ಸ್ವಲ್ಪ ನೀಟಾಗಿ ಶೂಟ್ ಮಾಡ್ತು. ಅವನೇನು ಕೆಳಗಡೆ ಉಳ್ಕೊ ಬಂದ್ರೆ ನಾನೇನು ಸೈಡ್ ಸೇರ್ಕೊಬೇಕು ಕಾಪಾಡಕ್ಕಂತ ಹೋದ್ರೆ ನಮ್ಮನ್ನೂ ಸೇರ್ಸಂತಾನೆ, ನಮ್ಮನ್ನು ಸೇರ್ ತಗೊಂಡೋಗ್ತಾನೆ. ಕುರುಹುಗಳನ್ನು ಇಡಲ್ಲ. ಇಲ್ಲಿ ಸ್ಟೇರ್ ಕೇಸ್ ಮಾಡೋಕ್ಕಾಗಲ್ವಾ? ಏ ಇಲ್ಲಿಂದ ಬಂಗಿ ಜಂಪ್ ಮಾಡಿಸ್ಬೇಕಲ್ಲ ಮೇಲಿಂದ. ಇಶಾನ ಒಂದು ಹೊಡ್ತಾ ಹೊಡಿ, ಬೇಜಾರಿಲ್ಲ, ಕಲ್ಲಲ್ಲೆಲ್ಲ ಹೊಡಿಬೇಡ. ಏನು ಗುರು ಕತ್ಲೆ ಕತ್ಲೆ ಆಗಿದೆ? ಹಾಂ ಕೆಳಗಡೆ ಹೋಗಿ ಸಿಗ್ತೀವಿ ಮತ್ತೆ. ನೋಡ್ಕೊಡ್ರಪ್ಪ ಇದೆ ಫಾಲ್ಸು. ಫಾಗ್ ಬಂದ್ಬಿಟ್ಟು ಮಗ ಹೊಡಿತಾ ಇರ್ಬೇಕು ಹಂಗೆ ಟಕ 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 ಅಂತ. ಈಗ ಆಲ್ಮೋಸ್ಟ್ ಬಾ ಒಂದು ಮೋರ್ ದೆನ್ 9 ಪೀಪಲ್ಸ್ ಇಲ್ಲಿ ಆಲ್ರೆಡಿ ಎಕ್ಸ್ಪೈರ್ ಆಗಿದ್ದಾರೆ ಬಿದ್ದುಬಿಟ್ಟು. ತುಂಬ ಡೆಡ್ಲಿ ಪ್ಲೇಸ್. ಇವಾಗ ಅಲ್ಲಿ ಹೋಗೋ ಕೂಡ ಕೊಡ್ತಾರಲ್ಲ, ಒಂದೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಅದು ಬಂದುಬಿಟ್ಟು ಅದು ಮೇಲ್ಗಡೆ ಹೋಗೋಂಗಿಲ್ಲ ವಿತೌಟ್ ಪರ್ಮಿಷನ್. ಏನಿಲ್ಲ ಅಲ್ಲಿ, ಮೇ ಬಿ ಅಲ್ಲೊಂದು ಚಿಕ್ಕದಾಗಿ ದಾರಿ ಇತ್ತು ಅನ್ಕೋತೀನಿ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ಹೋಗಿ ಸ್ವಲ್ಪ ಕಾಲು ಜಾರಿದ್ರು ಕೆಳಗಡೆ ಬರ್ತೀವಿ. ಅದು ಅದಕ್ಕೋಸ್ಕರ ಅದು ಮಾಡಿರೋದು. ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಾಗ್ತೇನೆ. ಆಲ್ರೆಡಿ ನಮ್ಮ ಹುಡುಗರು ಆ ಕಡೆ ಹೋಗ್ತಿದ್ದಾರೆ. ಬನ್ನಿ ಅವ್ರ ಹತ್ರ ಹೋಗೋಣ, ನಾನೊಂದು ಸ್ಲೋಮೋ ಹಾಕ್ಕೊತೀನಿ, ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ.
ಬಗ್ಗೆ ಮಾಹಿತಿ ಕೊಡ್ತೀನಂತ ಅಂದರೆ, ಇದು ಫಾಲ್ಸ್ ಬಂದುಬಿಟ್ಟು ನಮ್ಮದು ಸಿದ್ದಾಪುರ ತಾಲೂಕಲ್ಲಿರೋದು ಈ ಫಾಲ್ಸ್. ಆಲ್ಮೋಸ್ಟ್ ಸಿದ್ದಾಪುರದಿಂದ ಇಲ್ಲಿಗೆ ಒಂದು 21 ಕಿಲೋಮೀಟರ್ ಸಮಥಿಂಗ್ ಏನೋ ಆಗುತ್ತೆ ಫಾಲ್ಸ್ಗೆ. ನಾವು ಅಲ್ಲಿ ಮೇನ್ ಆಗಿ ಬಂದುಬಿಟ್ಟು ಸಿದ್ದಾಪುರದಿಂದ ಕುಮಟಾ ರೋಡ್ ಚೂಸ್ ಮಾಡಬೇಕಾಗುತ್ತೆ. ಕುಮಟಾ ರೋಡ್ ಚೂಸ್ ಮಾಡಿಕೊಂಡು ಹಾಗೇ ಒಂದು 24 ಕಿಲೋಮೀಟರ್ ಬಂದ ತಕ್ಷಣ ಏನು ಬಿಳಿಗಿ ಸಮಥಿಂಗ್ ಅಲ್ಲಿಂದ ಬಂದ ತಕ್ಷಣ ಮುಂದೆ ಬಂದು ನಾನು ಆಲ್ರೆಡಿ ರೋಡ್ನೆಲ್ಲ ತೋರಿಸಿದ್ದೀನಿ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಫಾಲ್ಸ್. ಸಿದ್ದಾಪುರದಲ್ಲಿ ತುಂಬಾ ಫಾಲ್ಸ್ ಇದೆ, ಅದರಲ್ಲೂ ಇದು ಬ್ಯೂಟಿಫುಲ್ ಫಾಲ್ಸ್ ಒಂದು ಸೂಪರ್ ಆಗಿದೆ. ಬಟ್ ಇಲ್ಲಿ ಏನಂದರೆ ನಾವು ಸಾಹಸನೆಲ್ಲ ಮಾಡೋಕೆ ಹೋಗ್ಬಾರ್ದು. ಬಂದ್ವಾ ಫೋಟೋ ಗಿಟ ತಗೊಂಡು ಬಾ, ನೋಡ್ಕೊಂಡು ಬಾ, ಹಾಗೆ ಹೋಗ್ತಾ ಇರ್ಬೇಕು. ಅದನ್ನು ಬಿಟ್ಟು ಜಾಸ್ತಿ ಓವರ್ ಆಗಿ ಮಾಡೋಕೆ ಹೋಗ್ತಾರೆ. ತುಂಬ ಅಲ್ಲೆಲ್ಲ ಸತ್ತಿದ್ದಾರೆ. ನಾನು ಬೇಕಾದ ಫೋಟೋದಲ್ಲಿ ಹಾಕಿರ್ತೀನಿ ನೋಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತುಂಬ ಜನ ಸತ್ತಿದ್ದಾರೆ. ಬೆಟರ್ ಅಂದರೆ ನಾನು ಈ ಥರ ಪ್ಲೇಸ್ಗೆಲ್ಲ ಬಂದಾಗ ಮೇನ್ ಆಗಿ ನಾವು ಈ ಪ್ಲಾಸ್ಟಿಕ್ ಎಲ್ಲ ತೊಗೊಬರ್ತೀವಿ, ಬಾಟಲ್ಸ್ ಅವೆಲ್ಲ ತೊಗೊಬಂದಿರೋದು, ಅದು ಲೇಸ್ ಚಿಪ್ಸಸ್ ಎಲ್ಲ ತೊಗೊಬರ್ತೀವಿ. ಇಲ್ಲೇ ಇಷ್ಟು ಇವಲ್ಲ ಅಲ್ಲಿ ಇಲ್ಲಿ ಎಷ್ಟು ಹೋಗೋಬೋದು. ಪ್ಯಾಕೆಟ್ಸ್ನೆಲ್ಲ ತೊಗೊಂಡು ನಮ್ಮ ಬ್ಯಾಗಲ್ಲಿ ಎಲ್ಲಿ ತೊಗೊಂಡ್ಬಂದಿವೋ ಹಾಗೆ ತೊಗೊಂಡು ಹೋಗ್ಬೇಕು. ನನ್ನ ಕಡೆಯಿಂದ ಸ್ಮಾಲ್ ರಿಕ್ವೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಯಾಕಂದ್ರೆ ತುಂಬ ಡೇಂಜರ್ ಆಗಿದೆ ಅವಲ್ಲಿ, ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದೆ ನೋಡಿ ಈ ಕಡೆ, ಹಾಗೆ ಬಂದು ಈ ಕಡೆ ದೊಡ್ಡ ದೊಡ್ಡ ಬಂಡೆಗಳು. ಅಲ್ಲಿ ಅಲ್ಲಿ ಬ್ಲಾಗ್ ರೆಡ್ ಫ್ಲಾಗ್ ಎಲ್ಲ ಹಾಕಿದ್ದಾರೆ, ಕಾಣಿಸ್ಬೋದು ನಿಮಗೆ. ಅದು ಮೀನಿಂಗ್ ಇದೆ, ತುಂಬ ಜನ ಡೆತ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇದೆಲ್ಲ ಹಾಕೋದು. ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ ಪ್ಲೇಸಸ್ಸು ನೋಡಿ. ಆಲ್ರೆಡಿ ನಮ್ಮ ಹುಡುಗರು ನೋಡಿ ಇಲ್ಲಿ ಫೋಟೋಗ್ರಫಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ರು. ಅವನು ಬೇರೆ ಟೀ ಶರ್ಟ್ ಹಾಕೊಳ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ತುಂಬ ದಿನ ಆಲ್ಮೋಸ್ಟ್ ತುಂಬ ಮಚ್ಚ ನಾವು ಮೀಟಾಗಿ ಎಷ್ಟು ದಿನ ಆಯಿತು ಆಲ್ಮೋಸ್ಟ್? 2 months. 2 months ಕರಾವಳಿ ಸೀರೀಸಲ್ಲಿ ಮೀಟಾಗಿದ್ವಿ 3 ಜನನು. ಅಗೇನ್ ಇವಾಗ ಮೀಟ್ ಆಗ್ತಾ ಇರೋದು. ಇವನು ಅಸಿಸ್ಟೆಂಟ್ ಮುಸ್ತಪ್ಪ, ಇವನು ಮೇನ್ ಮುಸ್ತಪ್ಪ. ಪರ್ಫೆಕ್ಟ್ ಫಿಟ್ಟಿಂಗು ಕರೆಕ್ಟ್ ಇದೆ. ನಮ್ಮದು ಇದೆ ನೋಡಿ ಟೀ ಶರ್ಟ್ಸು, ಡ್ರೀಮ್ ಟ್ರಾವೆಲರ್ಸ್ ಅಂತ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ನೀವು ಫಾಲೋ ಮಾಡ್ಬೋದು. ಹಾಗೆ ಬ್ಯಾಕ್ ಶರ್ಟ್ ತಿಳ್ಕೊಬಿಡಿ, ಕಿಶನ್ ವಸಂತ ಅಂತ ಇದೆ, ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡಿ. ಬೇಕಾಗಿಲ್ಲ ಫಾಲೋ ಮಾಡೋದು, ಅವಶ್ಯಕತೆ ಇಲ್ಲ. ಇವ್ನು ನೋಡಿ, ಇವನ್ದು ಸೇಮು ತಿರುಗಪ್ಪ ಬ್ಯಾಕ್ ಸೈಡು ಕೇಶವ್ ಸಾಗರ್ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಮುಂದೆ ಹೋಗ್ಬೇಡ, ನಾವು ಇಲ್ಲೇ ಫೋಟೋ ತೆಗಿತೀವಿ. ನನ್ಗೆ ಮೇನ್ ಪ್ರಾಬ್ಲಮ್ ಇವರೇ ನೋಡಿ, ಲಾಗ್ ಎಲ್ಲ ಮಾಡೋಕ್ಕೆ ಕೊಡಲ್ಲ ಈ ಥರ ಪ್ಲೇಸ್ಗೆಲ್ಲ ಬಂದಾಗ, ತುಂಬ ಟಾರ್ಚರ್ ಕೊಡ್ತಾರೆ. ಆಲ್ರೆಡಿ ಜನ ಬರ್ತಾ ಇದಾರೆ ಗುರು, ಮೇಲ್ಗಡೆಯಿಂದ ಎಲ್ಲ ಬರ್ತಾ ಇದಾರೆ. ನಾವು ಬರಬೇಕಾಗಿರೋದು ಮೇಲ್ಗಡೆ ಬೈಕ್ ನಿಲ್ಸಿದ್ದೀವಿ. ಈಗ ಸಿಂಗ್ ಕೆಳಗಡೆ ಇಳ್ಕೊ ಬಂದಿದ್ದೀವಿ. ಇಳ್ಕೊ ಬರೋದಂತೂ ಈಸಿಯಾಗಿ ಬಂದಿದ್ದೀವಿ. ಇವಾಗ ರಿಟರ್ನ್ ಹೋಗೋದಿರೋದು ಮಜಾ. ಇವರೆಲ್ಲ ಫುಲ್ ನೀರಲ್ಲಿ ಆಟ ಆಡ್ತಾ ಇದಾರಪ್ಪ, ನೀವು ನೀರೇ ನೋಡಿಲ್ಲ ಅನ್ಸುತ್ತೆ ನೋಡಿ. ಹೈ ಲೆವೆಲ್ ಫೋಟೋಗ್ರಫಿ ಹೈಬ್ರಿಡ್ ಗುರು, ಏನು ನೋಡ್ತಾ ಇದೀಯಾ? ಅವನ ಫೋಟೋಗ್ರಫಿ ಒಂದು ಇರಿ, ಒಂದು ಸೆಕೆಂಡ್ ಅದು ಎಕ್ಸ್ಪ್ರೆಷನ್ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇದು ನಮ್ಮದು ಆಬ್ಜೆಕ್ಟ್ ಇಲ್ಲಿರೋದು. ಇವರು ಫೋಟೋಗ್ರಾಫರ್. ಏ ಸುಮ್ಮನೆ ಒಂದು 2 ನಿಮಿಷ. ನಿಜ ಹೇಳು ಮಗ, ಏನಾದರೂ ಕಾಣಿಸ್ತಾ ಇದೆಯಾ ಅಲ್ಲಿ? ಮತ್ತೆ ಯಾಕೆ ಸ್ಮೈಲ್ ಮಾಡ? ಹೈ ಲೆವೆಲ್ ಫೋಟೋಗ್ರಫಿ. ಅಲ್ಲಿ ಕೆಳಗಡೆ ಒಂದು ಸ್ಟೆಪ್ ಇದೆ, ಹುಡುಗರು ಕರ್ಕೊಂಡು ಹೋಗ್ತೀನಿ. ನಾನು ಸ್ವಲ್ಪ ಒಂದು 4 ಫೋಟೋಸ್ ತಗೋತೀನಿ. ಫ್ರೆಂಡ್ಸ್, ನನ್ನ ಹತ್ರ ಇಲ್ಲಿ ಬುಡೆ ಫಾಲ್ಸ್ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಸರ್. ನಿಮ್ಮ ವಿನಾಯಕ ಅಂತ ಇಲ್ಲಿ ಲೋಕಲ್ ಅವರೇನಾ ಸರ್? ಇಲ್ಲೇನು ಸರ್, ಇದು ಫಾಲ್ಸ್ ಬಗ್ಗೆ ಸ್ವಲ್ಪ ಡೇಂಜರಸ್ ಅಂತ ಕೇಳ್ಬಿಟ್ವಿ. ಎರಡು 3 ಕಡೆ ಡೇಂಜರ್ ಇದೆ, ಕೆಳಗಡೆ ಇಲ್ಲೂ ಮುಂದೂಡಿ ಇಲ್ಲಿ ಒಂದಿದೆ, ಮೇಲುಗಡೆ ತುಂಬ ಡೇಂಜರ್ ಇದೆ. ಎಲ್ಲ ಡೆಪ್ತ್ ಆಗಿರೋದು ಮೇಲುಗಡೆ. ಓಕೆ, ಹೇಗೆ ನಾವು ಈ ವರ್ಷದಲ್ಲಿ ಕ್ಲೋಸ್ ಮಾಡಿದ್ವಿ. ಟೂರಿಸ್ಟ್ ಬಂದಾರ ಅಲ್ಲಿ ಹೋಗಿದ್ದು ಇರಲಿ, ಇಲ್ಲಿ ಬೋರ್ಡ್ ಎಲ್ಲ ಮಾಡ್ತಾರೆ. ಹಾಂ, ಸೇಫ್ ಟೈಮ್ ಮನೆ ಹೋಗ್ಬೋದು, ಹೋದ್ರೆ ಪಕ್ಕ ಡೇಂಜರ. ಓಕೆ, ಅಲ್ಲಿ ಅವ್ರು ಹೇಳ್ತಾರೆ ಜಾಗ ನೋಡಿ, ಅಲ್ಲಿ ಮೇಲುಗಡೆ ಫಸ್ಟ್ ಸ್ಟೆಪ್ ಅಲ್ಲಿ ಅಲ್ಲಿ ತುಂಬ ಜಾರುತ್ತಂತೆ. ಸೊ ಅಲ್ಲೇ ಆಲ್ಮೋಸ್ಟ್ ಸರ್, ಇವಾಗ ಡೆತ್ ಆದವರೆಲ್ಲ ಅಲ್ಲೇ ನಡೆಯುತ್ತೆ. ಅಲ್ಲೆಲ್ಲ ಒಂದೊಂದು ದಿವಸ 2-3 ಜನ. ಓಕೆ, ಲಾಸ್ಟ್ ಟೈಮ್ 3 ಜನ ಆಗಾರ ನಮ್ಮ ಲೋಕಲ್ ಸಿದ್ದಾಪುರ. ಓಕೆ, ಸಿದ್ದಾಪುರದವ್ರು 3 ಜನ ಒಂದೇ ದಿನ ಡೆತ್ ಆಗಿದ್ದಾರಂತೆ ಮೇಲುಗಡೆಯಿಂದ. 4 ವರ್ಷದಿಂದ ಮೇ ಬಿ ನಮ್ಮ ಕಾಲೇಜವರು ಅನ್ಸುತ್ತೆ ಅವರು. ತುಂಬ ಅಂದರೆ ಇವಾಗ ಸತ್ತಾಗ ಸರ್ ಮೇಲೆ ಮೇಲುಗಡೆ ಬಾಡಿ ತೊಗೊಂಡೋಗೋಕೆ ತುಂಬ ಕಟ್ಟಾಗುತ್ತಲ್ವಾ? 2 ದಿವಸ ಬೇಕು. ಅಂದರೆ ಫುಲ್ ಸ್ಲೋಪ್ ಇರೋದ್ರಿಂದ ಮೇಲುಗಡೆ ತೊಗೊಂಡೋಗಿ ತುಂಬ ಕಟ್ಟಾಗುತ್ತೆ. ಎತ್ಕೊಂಡು ಹೋಗ್ತಾರೆ ಸರ್, ಏನಾದ್ರೂ ಇಲ್ಲ ಲಿಫ್ಟ್ ಮಾಡೋಕ್ಕೆ ತೊಗೊಂಡು ಬರ್ತಾರೆ? ಇಲ್ಲ ಇಲ್ಲ, ಎತ್ಕೊಂಡು. ಓಕೆ,
ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಫೈರ್ ಆ್ಯಂಡ್ ಸೇಫ್ಟಿ ಅವರೆಲ್ಲ ಬರ್ತಾರೆ ಅನ್ಕೋತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನೇ ಆದರೂ ಪೊಲೀಸ್ ಬರಲೇಬೇಕು. ಹಾಂ ಅವ್ರು ಬಂದಂತಲೇ ಎಲ್ಲ ಎತ್ಕೊಂಡು. ಓಕೆ ಸರ್, ಟೋಟಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಟ್ಯಾಕ್ ಏನು? ಟೋಟಲ್ ಆಗಿ ಏನು ಬಂದವ್ರನ್ನ ಸೇಫ್ಟಿಯಾಗಿ ನೋಡ್ಕೊಂಡು ಹೋದ್ರೆ ನಮ್ಗೆ ಅವ್ರಿಗೆ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ, ಅವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಆಲ್ರೆಡಿ ಆಲ್ರೆಡಿ ನಾವು ಡ್ರಿಂಕ್ಸ್ ಮಾಡೋದೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀವಿ. ಮೇಲ್ಗಡೆ ಒಂದು ಪಂಚಾಯತ್ನಿಂದ ಒಂದು ಬ್ಯಾನರ್ ಹಾಕಿದ್ವಿ. ಫೈನ್ ಏನೋ ಹಾಕ್ತಿವಿ ನೋಡಿದಲ್ಲಿ ಅದಷ್ಟು ಕ್ಲೀನ್ ಇಡ್ತೀವಿ. ಮತ್ತೆ ನಮ್ಗೆ ಟೂರಿಸ್ಟ್ ಬಂದು ನೋಡ್ಕೊಂಡು ಹಾಗೆ ಕ್ಲೀನ್ ಆಗಿ ಮಾಡಿ ನೀಟಾಗಿ ಸೈಡ್ ಅಲ್ಲೆಲ್ಲ ಹಾಕೋದ್ರೆ ಎಲ್ಲರಿಗೂ ಒಳ್ಳೇದು, ಎಲ್ಲರೂ ಒಳ್ಳೇದು, ಪರಿಸರ ಚೆನ್ನಾಗಿ ಚೆನ್ನಾಗಿ ಇಟ್ಕೋಬೇಕಾದ್ರೆ ಹೇಳ್ತಾರೆ. ಕೇಳಿಸ್ಕೊಂಡಲ್ಲ ಫ್ರೆಂಡ್ಸ್, ಇವ್ರು ಹೇಳ್ತಾ ಇರೋದು ಏನಂದ್ರೆ ಇವಾಗ ಟೂರಿಸ್ಟ್ ಪ್ಲೇಸಿಗೆ ಬಂದಾಗ ಆ ಪ್ಲೇಸ್ ಹೆಂಗಿದೆ ಹಂಗೆ ಬಿಟ್ಟು ಹೋಗಿ, ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಬುಡೆ ಫಾಲ್ಸ್ ಚೆನ್ನಾಗಿದೆ, ನೋಡಿಕೊಂಡು ಹೋಗಿ. ಮೇಲ್ಗಡೆ ಲೈಕ್ ಆ ಕಡೆ ಎಲ್ಲ ಎಲ್ಲೂ ಹೋಗೋಕ್ಕೋಗಬೇಡಿ, ನಾರ್ಮಲಾಗಿ ಇಲ್ಲೆಲ್ಲ ಓಕೆ, ಸೇಫ್ಟಿ ಆಗಿದೆ. ಈ ಕಡೆ ಎಲ್ಲ ಡೌನ್ ಸೈಡ್ ಹೋಗಿ ಸ್ವಲ್ಪ ಡೆಪ್ತ್ ಇದೆ ಅಲ್ಲಿ, ಬೆಟರ್ ಆದರೆ ನೀವು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದು. ಎನಿವೇ ಮತ್ತೆ ಮೇಲೆ ಹೋಗಿ ಸಿಗ್ತೀನಿ ನಾನು ಫಾಲ್ಸಿಂದ. ಇವಾಗ ಮೇಲೆ ಬಂದ್ವಿ ಪಾರ್ಕಿಂಗ್ ಪ್ಲೇಸ್ಗೆ. ಪಾರ್ಕಿಂಗ್ ಪ್ಲೇಸ್ ಸಿ ನಿಮ್ಮ ನೋಡ್ಬೋದು. ನಾವು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಯಾವುದು ವೆಹಿಕಲ್ ಇರಲಿಲ್ಲ. ಇವಾಗ ನೋಡಿ ಒಂದು ಟಿ ಬಂದಿದೆ, ಕಾರ್ ಎಲ್ಲ ಫುಲ್ ಬೇಕಾಗಿದೆ. ಸೊ ಈ ಬುಡೆ ಫಾಲ್ಸ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ.